ಹಾಯ್ ಫ್ರೆಂಡ್, ನಾನು ಪ್ರತಿಭಾ. ನೀವು ನೋಡ್ತಾ ಇದ್ದೀರಾ ಎಗ್ರೆ ಪ್ರತಿಭಾ ಅಲ್ಲಿ ನನ್ನ ಚಾನಲ್. ನಾನಿವತ್ತು ಹಾಗಲಕಾಯಿ ರೆಸಿಪಿಯನ್ನು ಯಾವ ರೀತಿ ಸುಲಭವಾಗಿ ಮಾಡೋದಂತ ಹೇಳೋಕ್ಕೆ ಬಂದಿದ್ದೀನಿ. ಹಾಗಲಕಾಯಿ ಅಂದರೆ ಎಲ್ಲರಿಗೂ ಇಷ್ಟ, ಆದರೆ ಅದರ ಅಡುಗೆ ಮಾಡೋದಂದರೆ ತುಂಬ ಟೈಮ್ ಬೇಕು ಅಂತ ಇಂಜುರಿಯವರೇ ಜಾಸ್ತಿ. ಅದನ್ನು ಸುಲಭವಾಗಿ ಯಾವ ರೀತಿ ಮಾಡಿಟ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗಲಕಾಯಿನ ಸಣ್ಣದಾಗಿ ಹೆಚ್ಕೊಳ್ಳಿ, ಅದಕ್ಕೆ ಉಪ್ಪನ್ನು ಇಟ್ಕೊಂಡಿದ್ದೀನಿ ನಾನು, ಜೊತೆಗೆ ಮಿಕ್ಸ್ ಮಾಡಿ ಇಟ್ಕೊಂಡ್ರು ನಡೆಯುತ್ತೆ. ನಂತರ ಬಾಣಲೆಗೆ ಎಣ್ಣೆನ ಸ್ವಲ್ಪ ಹಾಕ್ಕೊಳ್ಳಿ. ನಂತರ ಈ ಹಾಗಲಕಾಯಿ ಉಪ್ಪನ್ನು ಅದಕ್ಕೆ ಹಾಕಿ ಫ್ರೈ ಮಾಡ್ಬೋದು. ಇದನ್ನು ನೀವು ಮಳೆಗಾಲದಲ್ಲಿ ತುಂಬ ತರಕಾರಿ ಹಾಗಲಕಾಯಿ ತಂದುಕೊಂಡಾಗ ಅದು ಹಾಳಾಗತ್ತೆ, ಕೊಳತೋಗುತ್ತೆ, ಆವಾಗ ನೀವು ಈ ರೀತಿ ಮಾಡಿಟ್ಕೋಬೋದು. ಅಥವಾ ಟೈಮ್ ಇದ್ದಾಗ ಹಾಗಲಕಾಯಿ ತಂದ್ಕೊಂಡಿದ್ದೀರಾ ಅಂದರೆ ಈ ರೀತಿ ಮಾಡಿಟ್ಕೋಬೋದು. ಇದಕ್ಕೆ ಮತ್ತೇನು ಮಿಕ್ಸ್ ಮಾಡೋದಿಲ್ಲ, ಉಪ್ಪು, ಹಾಗಲಕಾಯಿ, ಎಣ್ಣೆ ಮತ್ತು ಹಸಿಮೆಣಸು. ಇದನ್ನು ಚೆನ್ನಾಗಿ ಹುರಿದು ಸಣ್ಣ ಉರಿಲಿ ಹುರ್ಕೋಬೇಕು. ನಂತರ ಕಲರ್ ಚೇಂಜ್ ಆದ ತಕ್ಷಣ ಅಂದರೆ ಸ್ವಲ್ಪ ಅರ್ಧಂಬರ್ಧ ಹುರಿದ ತಕ್ಷಣ ನೀವು ಬೌಲ್ಗೆ ಹಾಕಿ ಇಟ್ಕೋಬೋದು. ಇದನ್ನು ಒಂದು 15 ದಿವಸ ತನಕ ಬಳಸ್ಕೋಬೋದು. ನೀವು ಒಗ್ಗರಣೆಗೆ ಹಾಕಿ ಇದನ್ನು ರಾಯ್ತ ಮತ್ತು ಸಾಸಿವೆಗೆ ಬಳಸ್ಕೋಬೋದು. ಫ್ರೆಂಡ್ಸ್, ನಿಮಗೆ ಈ ಟಿಪ್ಸ್ ಇಷ್ಟ ಆಗತ್ತೆ ಅನ್ಕೋತೀನಿ. ಮತ್ತೆ ಸಿಗ್ತೀನಿ. ಬಾಯ್.